ರಾಜ್ಯ ಸರ್ಕಾರಿ ನೌಕರರ ವೇತನ ಪರಿಷ್ಕರಣೆಗಾಗಿ 7ನೇ ವೇತನ ಆಯೋಗದ ವರದಿಯನ್ನು ಶೀಘ್ರವೇ ಜಾರಿಗೆ ತರಬೇಕು ಎಂದು ಜೆಡಿಎಸ್ ಶಾಸಕ ಎಂಟಿ ಕೃಷ್ಣಪ್ಪ ವಿಧಾನಸಭೆಯಲ್ಲಿಂದು ಒತ್ತಾಯಿಸಿದ್ದಾರೆ. ಬಜೆಟ್ ಮೇಲಿನ ಚರ್ಚೆಯಲ್ಲಿ ಮಾತನಾಡಿದ ಅವರು, ಸರ್ಕಾರ ರೂಪಿಸುವ ಯೋಜನೆಗಳನ್ನು ಜಾರಿಗೆ ತರುವುದೇ, ಸರ್ಕಾರಿ ನೌಕರರು ಅವರನ್ನು ಚೆನ್ನಾಗಿ ನೋಡಿಕೊಂಡರೆ ಸರ್ಕಾರಕ್ಕೂ ಅನುಕೂಲವಾಗಲಿದೆ ಎಂದರು. ಕೇಂದ್ರ ಸರ್ಕಾರಿ ನೌಕರರಿಗೆ ಹೆಚ್ಚಿನ ವೇತನ ದೊರೆಯುತ್ತಿದೆ. ಇದಕ್ಕೆ ಹೋಲಿಸಿದರೆ ರಾಜ್ಯ ಸರ್ಕಾರಿ ನೌಕರರಿಗೆ ವೇತನದಲ್ಲಿ ತಾರತಮ್ಯವಾಗುತ್ತಿದೆ. ಇದನ್ನು ಸರಿಪಡಿಸಬೇಕು. ಮುಖ್ಯಮಂತ್ರಿಗಳು ಬಜೆಟ್ ಮೇಲಿನ ಚರ್ಚೆಗೆ ಉತ್ತರ ನೀಡುವ ಸಂದರ್ಭದಲ್ಲಿ ವೇತನ ಆಯೋಗದ ವರದಿ ಜಾರಿ ಕುರಿತು ಸ್ಪಷ್ಟವಾದ ಘೋಷಣೆ ಮಾಡಬೇಕು ಎಂದು ಅವರು ಆಗ್ರಹಿಸಿದರು. ರಾಜ್ಯದ 13 ಜಿಲ್ಲೆಗಳಲ್ಲಿ ತೆಂಗು ಬೆಳೆಗಾರರು ಹೆಚ್ಚಿನ ಪ್ರಮಾಣದಲ್ಲಿ ಕೊಬ್ಬರಿ ಬೆಳೆಯುತ್ತಿದ್ದು ಬೆಲೆ ಕುಸಿತದಿಂದ ಕಂಗಾಲಾಗುತ್ತಿದ್ದಾರೆ. ಸರ್ಕಾರ ಅವರ ನೆರವಿಗೆ ಧಾವಿಸಿ ಪ್ರತಿ ಕ್ವಿಂಟಾಲ್ ಉಂಡೆ ಕೊಬ್ಬರಿಗೆ 15,000 ರೂಪಾಯಿ ನಿಗದಿಪಡಿಸಿ ಖರೀದಿಸಬೇಕು ಎಂದರು. ಖರೀದಿ ಕೇಂದ್ರಗಳಲ್ಲಿ ರೈತರ ನೋಂದಣಿ ಪ್ರಕ್ರಿಯೆಯಲ್ಲಿ ಆಗಿರುವ ಅನ್ಯಾಯ ಸರಿಪಡಿಸಲು ಕೃಷಿ ಉನ್ನತ ಮಾರುಕಟ್ಟೆ ಸಚಿವ ಶಿವಾನಂದ ಪಾಟೀಲ್ ಮುಂದಾಗಿರುವುದು ಸ್ವಾಗತಾರ್ಹ. ಹೊಸದಾಗಿ ನೋಂದಣಿ ಪ್ರಕ್ರಿಯೆ ಪ್ರಾರಂಭಿಸುವುದಾಗಿ ಹೇಳಿರುವುದು ನಿಜವಾದ ಕೊಬ್ಬರಿ ಬೆಳೆಗಾರರಿಗೆ ಸ್ವಲ್ಪ ಮಟ್ಟಿನ ಸಮಾಧಾನ ತಂದಿದೆ ಎಂದು ಹೇಳಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು 15ನೇ ಬಾರಿಗೆ ಬಜೆಟ್ ಮಂಡಿಸಿರುವುದಕ್ಕೆ ಅವರನ್ನು ಅಭಿನಂದಿಸುತ್ತೇನೆ. ಆದರೆ ಖಾತರಿ ಯೋಜನೆಗಳಿಗೆ ನೀಡಿರುವಷ್ಟು ಒತ್ತನ್ನು ಅಭಿವೃದ್ಧಿಗೆ ಕೊಟ್ಟಿಲ್ಲ. ಇವೆರಡರ ನಡುವೆ ಸಮತೋಲನ ಕಾಯ್ದುಕೊಳ್ಳಬೇಕಾಗಿತ್ತು. ಆ ಕೆಲಸವಾಗಿಲ್ಲ. ಇದರಿಂದಾಗಿ ನಾವು ಸೇರಿದಂತೆ ಕಾಂಗ್ರೆಸ್ ಬಿಜೆಪಿ ಶಾಸಕರು ಹಳ್ಳಿಗಳಿಗೆ ಹೋಗಲು ಸಾಧ್ಯವಾಗುತ್ತಿಲ್ಲ, ಮತದಾರರ ಪ್ರಶ್ನೆಗಳಿಗೆ ಉತ್ತರ ನೀಡಲು ಸಾಧ್ಯವಾಗುತ್ತಿಲ್ಲ ಎಂದು ಹೇಳಿದರು. 1 ರೂಪಾಯಿಯಲ್ಲಿ ಗ್ಯಾರಂಟಿಗೆ 75 ಪೈಸೆ ಕೊಟ್ಟರೆ ಅಭಿವೃದ್ಧಿಗೆ 25 ಪೈಸೆ ನೀಡುವಂತಾಗಿದೆ. ಇದುವರೆಗೆ ಅಭಿವೃದ್ಧಿ ಶೂನ್ಯವಾಗಿದೆ ಎಂದು ಅವರು ಟೀಕಿಸಿದರು. ಮೇಕೆದಾಟು ಯೋಜನೆ ಅನುಷ್ಠಾನಕ್ಕಾಗಿ ಕಾಂಗ್ರೆಸ್ ನಾಯಕರು ನಡೆಸಿದ ಹೋರಾಟ ಕೇವಲ ಅಧಿಕಾರಕ್ಕೆ ಬರುವ ತಂತ್ರಗಾರಿಕೆಯಾಗಿದೆ. ಈ ಯೋಜನೆ ಶೀಘ್ರ ಅನುಷ್ಠಾನಗೊಳಿಸಲು ಕ್ರಮ ಕೈಗೊಳ್ಳಬೇಕು. ಬರ ಪರಿಸ್ಥಿತಿಯಿಂದ ಜನರು ಗುಳೆ ಹೋಗುವ ಪರಿಸ್ಥಿತಿ ಇದೆ. ಗುಳೆ ಹೊರಟವರ ಕುಟುಂಬದ ಮಕ್ಕಳಿಗೆ ಶಿಕ್ಷಣ ನೀಡುವಂತಾಗಬೇಕು. ಶಾಲೆ ಬಿಟ್ಟ ಮಕ್ಕಳನ್ನು ಮರಳಿ ಶಾಲೆಗೆ ಕರೆತರಬೇಕು. ಮನ್ರೇಗಾ ಕೂಲಿ ಹಣವನ್ನು 316 ರೂಪಾಯಿಗಳಿಂದ 500 ರೂಪಾಯಿಗಳಿಗೆ ಹೆಚ್ಚಿಸಬೇಕು. ಅತಿಥಿ ಉಪನ್ಯಾಸಕರ ನೆರವಿಗೆ ಸರ್ಕಾರ ಮುಂದಾಗಬೇಕು ಎಂದು ಹೇಳಿದರು. ಇದರ ಇಂಪ್ಯಾಕ್ಟ್ ದಯಮಾಡಿ ಅರ್ಥ ಮಾಡ್ಕೋಬೇಕು ಅಧ್ಯಕ್ಷರೇ. ಒಂದ್ ಕಡೆ ಕೂಲಿ ಇರ್ಬೋದು ಇಲ್ಲ ಅಂತ ಹೇಳದ, ಅವ್ರ ಮಕ್ಕಳ ಭವಿಷ್ಯ ಏನಾಗಬೇಕು? ಮಕ್ಕಳು ಬಿಟ್ಟೋಯ್ತಾರೆ ಊರಲ್ಲಿ, ಮಕ್ಕಳು ಹೆಂಡತಿ ಎಲ್ಲ ಕರ್ಕೊಂಡು ಗುಳೆ ಹೋಗ್ತಾರೆ. ಅವ್ರ ಎಜುಕೇಶನ್ ಓದೋದ್ ಬೇಡವಾ? ಆ ಮಕ್ಕಳು ವಿದ್ಯಾವಂತ ಆಗೋದ್ ಬೇಡವಾ? ಅವ್ರ ತಾತ ಕೂಲಿ ಮಾಡ್ಬೇಕು, ಅವ್ರಪ್ಪ ಕೂಲಿ ಮಾಡ್ಬೇಕು, ಮಗನು ಮಾಡ್ಬೇಕು, ಮೊಮ್ಮಗಳು ಕೂಲಿ ಮಾಡ್ಬೇಕು ಅಂತೇನು ಮರಣ ಶಾಸನ ಮಾಡ್ತಿದ್ದಾರೆ ಈ ಸರ್ಕಾರ? ದಯಮಾಡಿ ಮೈ ರಿಕ್ವೆಸ್ಟ್ ಸರ್ಕಾರಕ್ಕೆ ಒಂದು ವಿನಂತಿ ಏನಂದ್ರೆ 316 ರೂಪಾಯಿ ತೆಗೆದು 500 ರೂಪಾಯಿ ಮಾಡಿ. ಕೇಂದ್ರ ಸರ್ಕಾರ 52,000 ಕೊಡ್ತೀರಲ್ಲ ನೀವು ಗ್ಯಾರಂಟಿಯಾ? ಅದ್ರಲ್ಲಿ 2,000 ಕಟ್ ಮಾಡಿ ಆ ಬಡವರಿಗೆ ಕೊಡಿ. ಅವ್ರ ಮಕ್ಕಳು ವಿದ್ಯಾವಂತರಾಗ್ಲಿ, ಅವರು ನಾಳೆಗೆ ನಾಡಿದ ಸತ್ಪ್ರಜೆಗಳಾಗ್ಲಿ. ತಾತ ಮಗ ಮೊಮ್ಮಗ ಯಾಕೆ ಕೂಲಿ ದಬ್ತಾ ಇದ್ದೀರಿ ಸರ್ಕಾರ? ದಬ್ಬಕ್ ಹೋಗ್ಬೇಡಿ. ಅವ್ರು ಈ ಸಮಾಜದಲ್ಲಿ ಹುಟ್ಟವ್ರೆ, ಅವ್ರೇನ್ ಅರ್ಜಿ ಹಾಕಿದ್ರ? ನಾನ್ ಬಡವರ ಹೊಟ್ಟೆಲ್ಲಿ ಹುಟ್ಟಬೇಕು, ನನ್ನ ಸಹಕಾರ ಹುಟ್ಟಬೇಕು, ನಾನು ಆ ಜಾತಿಲಿ ಹುಟ್ಟಬೇಕು, ಈ ಜಾತಿಲಿ ಹುಟ್ಟಬೇಕು ಅಂತ ನಾವೇನ್ ಯಾರು ಅರ್ಜಿ ಹಾಕಿಲ್ಲ. ಸಭಾಧ್ಯಕ್ಷ ಗ್ಯಾಲೆಯಿಂದ ಸದನ ವೀಕ್ಷಿಸುತ್ತಿರುವಂತಹ ಇದೇ ವೇಳೆ ಬೀದಿ ಬದಿ ವ್ಯಾಪಾರಿಗಳು ಇಂದು ವಿಧಾನಸಭೆ ಕಾರ್ಯಕಲಾಪವನ್ನು ವೀಕ್ಷಿಸಿದರು. ಬೀದಿ ಬದಿ ವ್ಯಾಪಾರಿಗಳ ಒಕ್ಕೂಟದ ಪ್ರತಿನಿಧಿಗಳು ಇಂದು ಸದನದ ಕಾರ್ಯಕಲಾಪ ವೀಕ್ಷಿಸುತ್ತಿದ್ದು ಅವರನ್ನು ಸ್ವಾಗತಿಸುವುದಾಗಿ ಸಭಾಧ್ಯಕ್ಷ ಯುಟಿ ಖಾದರ್ ತಿಳಿಸಿದರು. ನಿನ್ನೆ ಅನಿವಾಸಿ ಭಾರತೀಯರು ಸದನದ ಕಾರ್ಯಕಲಾಪ ವೀಕ್ಷಿಸಿದ್ದರು. ಇಂದು ಬೀದಿ ಬದಿ ವ್ಯಾಪಾರಿಗಳು ಸದನದ ಗ್ಯಾಲರಿಗೆ ಆಗಮಿಸಿ ಕಾರ್ಯಕಲಾಪ ವೀಕ್ಷಿಸುತ್ತಿದ್ದಾರೆ. ಬೆಂಗಳೂರಿನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಸಣ್ಣಪುಟ್ಟ ವ್ಯಾಪಾರದ ಮೂಲಕ ಕುಟುಂಬ ನಿರ್ವಹಣೆ ಮಾಡುತ್ತಿದ್ದಾರೆ. ಅವರಿಗೆ ಸೂಕ್ತ ರಕ್ಷಣೆ ನೀಡಬೇಕು ಎಂದು ಅವರು ಹೇಳಿದರು. ಇವತ್ತು ಬೀದಿ ವ್ಯಾಪಾರಸ್ಥರು, ಅದಕ್ಕಾಗಿ ನಮ್ಮ ಮಂತ್ರಿಗಳು ತಾವು ಕಾಲೇಜಿಂದ ನಿಮ್ಮ ಗಾಂಧಿನಗರ ಮಲ್ಲೇಶ್ವರ ನಮ್ಮ ಊರವರು ತುಂಬಾ ಜನ ಇದ್ದಾರೆ ಅಂತ ಯಾರಿಗೂ ಉಪದ್ರವ ಮಾಡ್ಲಿಕ್ಕೆ ಹೋಗಬೇಡಿ. ನಿಮ್ಮ ಅಧಿಕಾರಿಗಳಿಗೆ ಹೇಳಿ ಅವ್ರೇನು ದುಡ್ದು ಅವ್ರ ಕುಟುಂಬಸ್ಥರನ್ನೆಲ್ಲ ಸಾಕ್ತಾರೆ ಇಲ್ಲಿ.